ತುಂಗಾ ತೀರಾ ಟ್ರಯಲ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬನನ್ನ ವಶಕ್ಕೆ ಪಡೆಯಲಾಗಿದೆ. ಹೊನ್ನಾಳಿಯಲ್ಲಿ ನದೀಮ್ ಎಂಬಾತನನ್ನ ಎನ್ಐಎ ಟೀಂ ವಶಕ್ಕೆ ಪಡೆದುಕೊಂಡಿದೆ. ತುಂಗಾ ತೀರಾ ಟ್ರಯಲ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎನ್ಐಎ ಅಧಿಕಾರಿಗಳು ಮತ್ತೊಬ್ಬನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೊನ್ನಾಳಿಯಲ್ಲಿ ನದೀಮ್ ಎಂಬಾತನನ್ನು ಎನ್ಐಎ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಹಿಂದೆ ಬಂಧಿತನಾಗಿರುವಂತಹ ಯಾಸಿನ ಸ್ನೇಹಿತ ಈತ ನದೀಮ್ನನ್ನು ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಪಟ್ಟಣದ ನಿವಾಸಿ ಈತ. ಟ್ರಯಲ್ ಬ್ಲಾಸ್ಟ್ ಕೇಸ್ನಲ್ಲಿ ಐಸಿಸ್ ನಂಟಿನ ಸುಳಿವು ಸಿಕ್ಕಿದೆ ಎನ್ಐಎ ಅಧಿಕಾರಿಗಳಿಗೆ. ಈ ಸಂಬಂಧಪಟ್ಟಂತೆ ನಿನ್ನೆ 6 ಕಡೆಗಳಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ದಾವಣಗೆರೆ, ಬೆಂಗಳೂರು, ದಕ್ಷಿಣ ಕನ್ನಡ, ಶಿವಮೊಗ್ಗದಲ್ಲಿ ರೇಡ್ ಮಾಡಿದ್ದಾರೆ. ಈ ದಾಳಿ ವೇಳೆ ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ತಲಾ ಒಬ್ಬರ ಬಂಧನವಾಗಿದೆ. ಹೊನ್ನಾಳಿಯ ನದೀಮ್ನನ್ನು ಇದೀಗ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಧನ ಆಗಿರುವಂತಹ ಯಾಸಿನ್, ಆತನ ಸ್ನೇಹಿತ ಈತ ನದೀಮ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವರದರಾಜ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುವರದರಾಜ್, ಈ ತುಂಗಾ ತೀರಾ ಟ್ರಯಲ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ಒಬ್ಬಲ್ಲ ಒಬ್ಬ ಅಪರಾಧಿಯನ್ನ, ಆರೋಪಿಯನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಈಗ ವಶಕ್ಕೆ ತೆಗೆದುಕೊಂಡಿರುವಂತಹ ಈ ನದೀಮ್ನ ಕೈವಾಡ ಏನಿತ್ತು, ಈ ಪ್ರಕರಣದಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ? ಅರುಣ್, ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಮತ್ತೆ ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ ಪ್ರಕರಣ ಏನಿದೆ ಇದರ ತನಿಖೆ ತೀವ್ರಗೊಂಡಿದೆ. ಈಗಾಗಲೇ ಎನ್ಐಎ ಅಧಿಕಾರಿಗಳು ನಿನ್ನೆ 6 ಕಡೆ ದಾಳಿಯನ್ನ ಮಾಡಿದ್ರು. ಅದರಲ್ಲಿ ಹೊನ್ನಾಳಿ ಪಟ್ಟಣದಲ್ಲಿ ನದೀಮ್ ಎಂಬ ಯುವಕನನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ನದೀಮ್ ಹಿನ್ನೆಲೆಯನ್ನ ಕೆದಿಟ್ಟಾಗ ಅಂದ್ರೆ ಆತ ಈಗಾಗಲೇ ಬಂಧನಕ್ಕೊಳಗಾಗಿರುವ ಯಾಸಿನ್ ನ ಸ್ನೇಹಿತ. ಆ ಯಾಸಿನ್ಗೂ ನದೀಮ್ಗೂ ಕೆಲವೊಂದು ಫೋನ್ ಕಾಂಟ್ಯಾಕ್ಟ್ ಮತ್ತೆ ಆತನ ಜೊತೆ ನಡೆಸಿರುವ ಸಂಭಾಷಣೆಗಳು ಇರುವ ಹಿನ್ನೆಲೆಯಲ್ಲಿ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಯನ್ನ ನಡೆಸಿದ್ದಾರೆ. ಅಂದ್ರೆ ಇದು ಇಂಜಿನಿಯರಿಂಗ್ ವಿದ್ಯಾರ್ಥಿ ಅನ್ಕೊಂಡು ಪ್ರಾಥಮಿಕ ಮಾಹಿತಿಗಳು ಲಭ್ಯ ಆಗಿದೆ. ಈಗಾಗಲೇ ಎನ್ಐಎ ಅಧಿಕಾರಿಗಳು ನಿನ್ನೆ ಹೊನ್ನಾಳಿ ಪಟ್ಟಣದಲ್ಲೇ ಅವರ ಮನೆಗೆ ಬಂದ್ಬಿಟ್ಟು ಆತನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾರೆ. ಯಾಸಿನ್ ಈಗಾಗಲೇ ಯಾಸಿನ್ ನಮಗೆ ಬಂಧನಕ್ಕೊಳಗಾಗಿರುವ ಮಾಹಿತಿಗಳು ಲಭ್ಯ ಆಗಿದೆ. ಅಂದ್ರೆ ಶಿವಮೊಗ್ಗ ಟ್ರಯಲ್ ಬಸ್ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿ ಆತನ ನೆಟ್ವರ್ಕ್ ಅಲ್ಲಿ ಏನಿದ್ರು ಅವರೆಲ್ಲರೂ ಸಹ ವಿಚಾರಣೆಗಳು ನಡೆದಿದೆ. ಅದೇ ರೀತಿ ನದೀಮನ್ನ ಈಗಾಗಲೇ ಎನ್ಐಎ ಅಧಿಕಾರಿ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸಿದ್ದಾರೆ. ಮತ್ತೆ ಈತ ಇಂಜಿನಿಯರಿಂಗ್ ಎಲ್ಲಿ ಓದಿದ್ ಫೋನ್ ಕಾಂಟ್ಯಾಕ್ಟ್ ಗಳ ಏನು ಮತ್ತೆ ಈತನ ಚಲನವಲನಗಳೇನು ಮತ್ತೆ ಅವರ ತಂದೆ ತಾಯಿಗಳ ಹಿನ್ನೆಲೆ ಏನು ಎಲ್ಲವುಗಳು ಸಹ ಸಮಗ್ರವಾಗಿ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತಿದ್ದಾರೆ. ಅರುಣ್, ಎಸ್ ವರದರಾಜ್, ಈಗ ವಶಕ್ಕೆ ಪಡೆದಿರುವಂತಹ ಈ ನದೀಮ್ನನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಏನಾದ್ರೂ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತಹ ವಸ್ತುಗಳೇನಾದ್ರೂ ಸಿಕ್ಕಿದೆಯಾ ಅಧಿಕಾರಿಗಳಿಗೆ? ಅದನ್ನು ಹೊರತುಪಡಿಸಿ ಬೇರೆ ಯಾವ್ದಾದ್ರು ದಾಖಲೆಗಳು ಸಿಕ್ಕಿದೆಯಾ? ಅರುಣ್, ಇದುವರೆಗೂ ಸಹ ಯಾವುದೇ ಆ ತರ ಮಾಹಿತಿಗಳು ಲಭ್ಯ ಆಗಿಲ್ಲ. ಅಂದ್ರೆ ನಿನ್ನೆ ಏನು 6 ಕಡೆ ದಾಳಿ ಆಯ್ತು, ಆ ದಾಳಿಯ ಸಂದರ್ಭದಲ್ಲಿ ನದೀಮನನ್ನು ಸಹ ಈತ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದ ಈತನಿಗೆ ಶಿವಮೊಗ್ಗದಲ್ಲಿ ವ್ಯಾಸಂಗ ಮಾಡಿದ್ದಾನ ಅಥವಾ ಶಿವಮೊಗ್ಗದಲ್ಲಿ ಯಾವ ರೀತಿಯ ಸಂಪರ್ಕ ಇತ್ತು, ಮತ್ತೆ ಯಾಸಿನ್ ಆಗ್ಬೋದು ಉಳಿದಂಗೆ ಶಿವಮೊಗ್ಗದಲ್ಲಿ ಮೂವರು ಸಹ ಮೂರು ಜನ ಬಂಧನಕ್ಕೊಳಗಾಗಿದ್ರು. ಉಳಿದಂಗೆ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಏನಾದ್ರೂ ಲಿಂಕ್ಗಳಿದೆಯಾ, ಈ ಆಂಗಲ್ ಅಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ. ಸ್ಥಳೀಯ ಪೊಲೀಸರಿಗೂ ಸಹ ಯಾವುದೇ ಮಾಹಿತಿಗಳು ಲಭ್ಯ ಇಲ್ಲ, ಮತ್ತೆ ಸ್ಥಳೀಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸಹ ಮಾಹಿತಿಗಳು ಲಭ್ಯ ಇಲ್ಲ. ಈ ಸಂಬಂಧಪಟ್ಟಂಗೆ ಎನ್ಐಎ ಅಧಿಕಾರಿಗಳಿಗೆ ಸಂಪೂರ್ಣವಾದ ಮಾಹಿತಿಗಳನ್ನ ಕೊಡ್ಬೇಕಾಗಿದೆ. ಥ್ಯಾಂಕ್ ಯು ವರದರಾಜ್, ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.